ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಟ್ಯಾರೆಟ್ ರೀಡಿಂಗ್ ಸೊ ನಾನಿವತ್ತು ನಿಮಗೆ ಕೆಲವು ಸ್ವಿಚ್ ವರ್ಡ್ ಮತ್ತು ಕೆಲವು ನಂಬರ್ ಕೊಡ್ತಾ ಇದ್ದೀನಿ ಓಕೆ ಸೊ ಇದು ನಿಮ್ಮ ನೀವು ಹೇಗೆ ಮಾಡ್ಕೋಬೇಕಂದ್ರೆ ಈ ನಂಬರ್ಸ್ ಆಗಲಿ ಸ್ವಿಚ್ ವರ್ಡ್ ಆಗಲಿ ಒಂದು ಒಂದು ನೀವು ಕುಡಿಯೋ ನೀರು ಬಾಟ್ಲಿಗೆ ಇದು ಈ ನಂಬರ್ ಮತ್ತು ಸ್ವಿಚ್ ವರ್ಡನ್ನ ಪೇಪರನ್ನಲ್ಲಿ ಬರ್ದು ಅದಕ್ಕೆ ಅಂಟಿಸ್ಬೇಕು ಇಲ್ಲ ಬಾಟ್ಲ ಮೇಲೆ ಬರಿಬೋದು ಓಕೆ ಇದರಲ್ಲಿ ಚಾರ್ಜ್ ಆಗಿರೋ ನೀರನ್ನು ದಿನ ಕುಡಿತಾ ಇರಬೇಕು ಮತ್ತು ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊತೀರೋ ನಿಮಗೆ ಯಾವುದು ಬೇಕೋ ಅದು ಮತ್ತು ನೀ ಅಂದರೆ ಈಗ ನೀವು ಮ್ಯಾರೇಜ್ ಪ್ರಾಬ್ಲಮ್ ಇದ್ದರೆ ಅಥವಾ ಜಾಬಿಂದ ಇದ್ದರೆ ಆ ಥರ ನಿಮಗೆ ಯಾವುದು ಬೇಕೋ ಆ ನಂಬರು ಆ ಸ್ವಿಚ್ ವರ್ಡನ್ನ ಒಂದು ಪೇಪರ್ನಲ್ಲಿ ಬರೆದು ನೀರಿನ ಬಾಟ್ಲಿಗೆ ಚಾರ್ಜ್ ಮಾಡ್ಕೊಳ್ಳೋದು ದಿನ ಅದೇ ನೀರು ಕುಡಿಯೋದು ಇನ್ನೊಂದು ಇನ್ನೊಂದು ಪೇಪರ್ನಲ್ಲಿ ಬರೆದು ನೀವು ಮಲಗೋ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೋಬೇಕು ದಿಂಬಿನ ಕವರ್ ಒಳಗಾದರೂ ಇಟ್ಕೊಳ್ಳಿ ಇಲ್ಲ ಕೆಳಗಾದರೂ ಇಟ್ಕೊಳ್ಳಿ ಓಕೆ ಇನ್ನು ನೆಕ್ಸ್ಟ್ ಒನ್ ನಂಬರ್ ಬರುತ್ತೆ ಅದರಲ್ಲಿ ಅದನ್ನು ನಿಮ್ಮದು ಬಾಡಿ ಲೆಫ್ಟ್ ಪಾರ್ಟ್ ಮೇಲೆ ಬರ್ಕೋಬೇಕು ತೋಳಿಗಾದರೂ ಸರಿ ತೊಡೆ ಮೇಲೆ ನಿಮಗೆ ಎಲ್ಲಿ ಬೇಕು ಅಲ್ಲಿ ಒಟ್ಟು ಸ್ವಲ್ಪ ಯಾರಿಗೂ ಕಾಣ್ದಂಗೆ ಬರ್ಕೊಳ್ಳಿ ಓಕೆ ಇಷ್ಟು ಮಾಡಿ ಫ್ರೆಂಡ್ಸ್ ಸೊ ಎಲ್ಲ ಚೇಂಜ್ ಚೆನ್ನಾಗಾಗುತ್ತೆ ಲೈಫಲ್ಲಿ ಬಟ್ ಎಲ್ಲದಕ್ಕಿ ಮುಖ್ಯ ನಿಮಗೆ ನಂಬಿಕೆ ಇರಬೇಕು ಏಂಜಲ್ ಮೇಲೆ ಡಿವೈನ್ ಮೇಲೆ ನಂಬಿಕೆ ಇರಬೇಕು ಪ್ರತಿಯೊಂದು ನಂಬರಿಗಾಗಲಿ ವರ್ಡಿಗಾಗಲಿ ಅದರದ್ದೇ ಪವರ್ ಇರುತ್ತೆ ಸೊ ನೀವು ನಂಬಿ ಮಾಡಿದರೆ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಇಲ್ಲ ನೋಡೋಣ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡು ನೀವು ಡೌಟಿಂದ ಶುರು ಮಾಡಿದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗೋಲ್ಲ ನಂಬಿಕೆ ಇರಬೇಕು ಅಷ್ಟೆ ಕೆಲವ್ರಿಗೆ ಒಂದು ವಾರಕ್ಕೆ ಸಿಗ್ಬೋದು ಅಥವಾ ಒಂದು ತಿಂಗಳಾಗ್ಬೋದು ಇಲ್ಲ ಮೂರು ತಿಂಗಳಾಗ್ಬೋದು ಹೇಳಕ್ಕೆ ಬರಲ್ಲ ಸೊ ಸಿಕ್ಕಿಲ್ಲ ಅಂತ ಬಿಡಬೇಡಿ ಓಕೆ ಮೂರು ತಿಂಗಳಾದರೂ ಸರಿ ಕಂಟಿನ್ಯೂ ಮಾಡ್ತಾಯಿರಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಚ ಡಿವೈನ್ ಮೇಲೆ ಇಡಿ ಏಂಜಲ್ ಮೇಲೆ ಇಡಿ ಸೊ ವರ್ಡ್ ನಿಮಗೆ ವರ್ಕ್ ಆಗುತ್ತದೆ ಹೆಲ್ತಿಗೆ ಈಗ ಪರ್ಫೆಕ್ಟ್ ಸ್ವಿಚ್ ವರ್ಡ್ ಯಾವುದಂದರೆ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ ಪರ್ಫೆಕ್ಟ್ ಸ್ವಿಚ್ ಇದು ಓಕೆ ರೀಚ್ ಹೆಲ್ದಿ ಬಿ ರೀಚ್ ಸ್ಪೇಸ್ ಹೆಲ್ದಿ ಸ್ಪೇಸ್ ಬಿ ಓಕೆ ಇದನ್ನು ಅಷ್ಟೆ ಟ್ವೆಂಟಿ ಏಟ್ ಸಲ ಚಂಟ್ ಮಾಡಬೇಕು ಜೊತೆಗೆ ನಿಮ್ಮದು ಲೆಫ್ಟ್ ಸೈಡ್ ಬಾಡಿ ಮೇಲೆ ಬರೀ ಬಿ ಅಂತ ಬರ್ಕೊಂಡ್ರೆ ಸಾಕು ಬಿ ಇ ಎರಡೇ ಅಕ್ಷರ ಓಕೆ ಇದು ವರ್ಡ್ ಮಾತ್ರ ಪೂರ್ತಿ ರೀಚ್ ಹೆಲ್ದಿ ಬಿ ಬಾಟ್ಲ್ ಮೇಲೆ ಮತ್ತು ನೀರಿನ ಬಾಟ್ಲಿಗೆ ಮತ್ತು ನಿಮ್ಮ ಪೇಪರಲ್ಲಿ ಬರ್ದು ದಿಂಬಿನ ಕೆಳಗೆ ಅದರಲ್ಲೆಲ್ಲ ಇಟ್ಕೊಳೋಕ್ಕೆ ಫುಲ್ ಬರೀರಿ ನೀವು ಬರೀ ಬಾಡಿ ಮೇಲೆ ಬರೆಯೋಕ್ಕೆ ಮಾತ್ರ ಸಾಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸೊ ಯಾವುದೋ ಒಂದು ಸಿಚ್ಯುವೇಶನಲ್ಲಿದ್ದೀರಾ ಹೆಲ್ತ್ ಇರ್ಬೋದು ಯಾವುದೇ ಇರಲಿ ನಮಗೆ ಅರ್ಜೆಂಟ್ ಫ ದುಡ್ಡು ಬೇಕೇ ಬೇಕು ಇಷ್ಟು ದಿನದೊಳಗೆ ಬೇಕು ಆ ಥರ ಒಂದು ವಾರದೊಳಗೆ ಈಗ ನನಗೆ ಒಂದು ಹತ್ತು ಸಾವಿರ ಬೇಕು ಒಂದು ಐದು ಸಾವಿರ ಬೇಕು ಇನ್ನು ಮೂರೇ ದಿನಕ್ಕೂ ಬೇಕು ಆ ಥರ ಅರ್ಜೆಂಟ್ ಮನೆ ಬೇಕೇ ಬೇಕು ನಮಗೆ ಅನ್ನೋದು ಅಂದರೆ ಏನೋ ಒಂದು ಸುಮ್ಮನೆ ಏನೇನೋ ಕೆಟ್ಟ ಉದ್ದೇಶದ್ದಲ್ಲ ಇದು ಒಳ್ಳೆಯದು ನಿಮ್ಮದು ಪ್ರಾಬ್ಲಮ್ ನಿಜವಾಗ್ಲೂ ಪ್ರಾಬ್ಲಮ್ ಇದು ನಿಮಗೆ ಬೇಕೇ ಬೇಕು ಅನ್ನೋದಿದ್ದಾಗ ಡಿವೈನ್ಗೆ ನೀವು ಮನಸ್ಸಿಂದ ಪ್ರೇಮ್ ಮಾಡಿಬಿಟ್ಟು ಯಾವುದನ್ನೇ ಆಗಲಿ ಫಸ್ಟ್ ಮನಸ್ಸಿಂದ ಡಿವೈನ್ಗೆ ಪ್ರೇಮ್ ಮಾಡಿ ಆಮೇಲೆ ಇದು ಬರ್ಕೋಬೇಕು ಇದೇ ಮನಿಗೆ ಅರ್ಜೆಂಟ್ ಮನಿ ನಿಮಗೆ ಬೇಕೇ ಬೇಕು ಅನ್ನೋದು ಫೈಂಡ್ ಕೌಂಟ್ ಡಿವೈನ್ ಫೈಂಡ್ ಸ್ವಲ್ಪ ಸ್ಪೇಸು ಕೌಂಟ್ ಸ್ವಲ್ಪ ಸ್ಪೇಸು ಡಿವೈನ್ ಇದನ್ನು ಅಷ್ಟೆ ಟ್ವೆಂಟಿ ಏಯ್ಟ್ ಟೈಮ್ ರಾತ್ರಿ ಮತ್ತೆ ಬೆಳಗ್ಗೆ ನೀವು ಚಾಂಟ್ ಮಾಡ್ಕೋಬೇಕು ಓಕೆ ಆಮೇಲೆ ನಂಬರು ಲೆಫ್ಟ್ ಬಾಡಿ ಸೈಡ್ ಮೇಲೆ ಏಯ್ಟ್ ಫೈವ್ ಏಯ್ಟ್ ಏಯ್ಟ್ ಫೈವ್ ಏಯ್ಟ್ ಅಷ್ಟೇ ಮೂರೇ ನಂಬರು ಇದನ್ನು ಬರ್ಕೊಳ್ಳಿ ಇದನ್ನು ನೀವು ನಾನು ಹೇಳಿದ್ದೀನಲ್ಲ ಮಲಗೋದು ದಿಂಬಿನ ಕೆಳಗೆ ಬಾಟ್ಲು ಮೇಲೆ ಎಲ್ಲ ಕಡೆ ಇಟ್ಕೋಬೋದಕ್ಕೂ ಪೇಪರ್ನಲ್ಲಿ ಬರೆದು ಇಟ್ಕೊಳ್ಳಿ ಇನ್ನು ನೆಕ್ಸ್ಟು ನೀವು ಬಿಸ್ನೆಸ್ ಅಂದರೆ ಈಗ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ದು ಚಿಕ್ಕ ಪುಟ್ಟದ್ದು ಯಾವುದಾದ್ರೂ ಇರಲಿ ಅದು ಗ್ರೋತ್ ಆಗಬೇಕಂದ್ರೆ ಅದಕ್ಕೆ ಚಾಂಟಿಂಗು ಟುಗೆದರ್ ಡಿವೈನ್ ಅಂತ ಮಾಡಿ ಟುಗೆದರ್ ಡಿವೈನ್ ಇನ್ನು ಲವ್ ರಿಲೇಶನ್ಶಿಪ್ ನಿಮ್ಮದು ಬ್ರೇಕಪ್ ಆಗಿರ್ಬೋದು ಅಥವಾ ಮದುವೆ ಆಗಬೇಕು ಅನ್ನೋ ಆಸೆ ಇರ್ಬೋದು ಸೊ ಯಾವುದೇ ರೀತಿ ಆ ಥರ ಇದ್ದರೆ ನಿಮ್ಮದು ಲವ್ ರಿಲೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅನಿಸಿದರೆ ಡಿವೈನ್ ಟುಗೆದರ್ ಚಾಂಟ್ ಮಾಡೋದು ಇದು ಡಿವೈನ್ ಸ್ವಲ್ಪ ಸ್ಪೇಸು ಟುಗೆದರ್ ಓಕೆ ಇದು ಎಲ್ಲ ಲೆಟ್ರು ಒಂದಕ್ಕೊಂದು ಟಚ್ ಆಗಬಾರ್ದು ಎಲ್ಲ ಬಿಡಿಸಿ ಬಿಡಿ ಬಿಡಿ ಅಕ್ಷರದಲ್ಲೇ ಬರೀಬೇಕು ಒಂದಕ್ಕೊಂದು ಕೂಡಿಸ್ಬಾರ್ದು ಅಕ್ಷರಗಳನ್ನ ಓಕೆ ಡಿವೈನ್ ಟುಗೆದರ್ ಮತ್ತು ನಂಬರ್ ಬಂದು ಸೆವೆನ್ ಜೀರೋ ಫೋರ್ ಡಬಲ್ ಸೆವೆನ್ ಒನ್ ನೈನ್ ಸೆವೆನ್ ಓಕೆ ಈ ನಂಬರ್ನ ನೀವು ನಿಮ್ಮದು ಲೆಫ್ಟ್ ಬಾಡಿಸ್ ಮೇಲೆ ಬರ್ಕೊಳ್ಳಿ ದಿನ ಬರ್ಕೋಬೇಕು ಆಮೇಲೆ ತುಂಬ ತೊಂದರೆ ಇರುತ್ತೆ ಎಲ್ಲ ರೀತಿಯಿಂದ ತೊಂದರೆ ಇರುತ್ತೆ ಓಕೆ ಯಾವುದು ಮನೆಯೂ ಪ್ರಾಬ್ಲಮ್ ಇರುತ್ತೆ ಹೆಲ್ತಿಂದು ಇಶ್ಯೂ ಇರುತ್ತೆ ಬೇರೆ ಇನ್ನೇನೋ ಇರುತ್ತೆ ಮನೇಲಿ ಬೇಕಾದಷ್ಟು ಇರುತ್ತೆ ಸೊ ನಮಗೆ ದಾರಿ ತೋರಿಸ್ತಿರಲ್ಲ ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಆವಾಗ ನೀವು ಮ್ಯಾಜಿಕಲ್ ನಂಬರ್ ಇದು ರೀಚ್ ಅಷ್ಟೆ ರೀಚ್ ಒಂದೇ ವರ್ಡ್ ಅಷ್ಟೇ ಇದನ್ನ ನೀವೇನು ಮಾಡಬೇಕು ಮನಸಲ್ಲಿ ಇದು ಒಂದು ವರ್ಡು ಭಾಳ ಕೆಲಸ ಮಾಡುತ್ತೆ ಏನಾದರೂ ಒಂದು ಕಳೆದೋಗಿದ್ರೂ ಮನಸ್ಸಲ್ಲಿ ರೀಚ್ 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 ಅಂತ ಹೇಳ್ತಾ ಇರಬೇಕು ಸೊ ಅದು ನಮಗೆ ನೆನಪಾಗುತ್ತದು ಓಕೆ ಒಂದು ಒಂದು ಮರ್ತಿರೋದನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ನಮಗೆ ಯಾವುದೇ ದಾರಿ ಗೊತ್ತಾಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದಾಗ ಮನಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ರೀಚ್ 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 ಅಂತ ಕೌಂಟ್ ಮಾಡ್ತಾ ಇರಬೇಕು ಸೊ ಆವಾಗ ಏನೋ ಒಂದು ಫ್ಲ್ಯಾಶ್ ಆಗುತ್ತೆ ಮೈಂಡೊಳಗೆ ಸೊ ನಿಮಗೆ ಒಂದು ದಾರಿ ಸಿಗುತ್ತೆ ಓಕೆ ಇನ್ನು ನಿಮಗೆ ಕೆಲವರಿಗೆ ಎಲ್ಲದಕ್ಕೂ ಭಯ ಆಗ್ತಾ ಇರುತ್ತೆ ಟೆನ್ಷನ್ ಆಗ್ತಾ ಇರುತ್ತೆ ರೀಸನ್ ಏನೂ ಇರೋದಿಲ್ಲ ಆದರೂ ಸುಮ್ಮನೆ ಭಯ ಆಗ್ತಾ ಇರುತ್ತೆ ಅವರು ಸತ್ತು ಅವ್ರು ಯಾರಾದರೂ ಡೆತ್ ಆದರೆ ಅವ್ರ ಫ್ಯಾಮಿಲಿ ಒಳಗೆ ಇಲ್ಲ ಇನ್ಯಾರ್ದು ಏನೋ ಒಂದು ಫಿಯರ್ ಇಲ್ಲ ಏನಾದರೂ ಹೆಲ್ತ್ ಇಶ್ಯೂ ಆಗಿಬಿಟ್ರೆ ಇಲ್ಲ ಇನ್ನೇನಾದರೂ ಫೈನಾನ್ಸ್ ಲಾಸ್ ಆದರೆ ಬಿಸ್ನೆಸ್ ಲಾಸ್ ಆದರೆ ಇದರ ಏನೋ ಒಂದು ತೊಂದರೆ ಸುಮ್ಮನೆ ರೀಸನ್ ಇಲ್ಲ ಅದಕ್ಕೆ ಆದರೂ ತೊಂದು ಭಯ ಆಗ್ತಾ ಇರುತ್ತೆ ಇನ್ನು ಕೆಲವು ರೀಸನ್ ಇದ್ದು ಭಯ ಆಗ್ತಾ ಇರುತ್ತೆ ಒಟ್ಟು ಫುಲ್ ಭಯ ಜಾಸ್ತಿ ಇದೆ ಅನ್ನಿಸ್ತಿದ್ರೆ ನಿಮಗೆ ಅದಕ್ಕೆ ನಂಬರು ಫೋರ್ ಝೀರೋ ಪಾಯಿಂಟ್ ಝೀರೋ ಹೆಚ್ಚು ಹೆಚ್ಚು ಕೆಳಗೆ ಸಣ್ಣದಾಗಿ ಝಡ್ ಇದು ಈ ನಂಬರ್ನ ನೀವು ನಿಮ್ಮ ಬಾಡಿ ಮೇಲೆ ಬರ್ಕೊಳ್ಳಿ ವಾಟ್ರ್ ಬಾಟ್ಲು ಮತ್ತು ದಿಂಬಿನ ಕೆಳಗೆ ಓಕೆ ಇನ್ನು ನೆಕ್ಸ್ಟ್ ನಿಮಗೆ ಕಾಲು ಪರ್ಟಿಕ್ಯುಲರ್ ಕಾಲುನವೇ ಜಾಸ್ತಿ ಬರ್ತಾ ಇದೆ ಅಂದರೆ ಅವರಿಗೆ ನಂಬರು ಏಯ್ಟ್ ನೈನ್ ಒನ್ ಫೋರ್ ಟು ಝೀರೋ ಒನ್ ಇದನ್ನು ಅಷ್ಟೆ ಅವ್ರ ಬಾಡಿ ಮೇಲೆ ಬರ್ಕೊಳ್ಬೇಕು ಪೇಪರು ಮತ್ತು ವಾಟ್ರ್ ಬಾಟ್ಲು ಓಕೆ ಇನ್ನು ನಿಮಗೆ ರೀಚಿಂದ ಹೇಳಿದ್ದೀನಿ ನಾನು ನಿಮಗೆ ಎನಿ ಪ್ರಾಬ್ಲಮಿಗೆ ವರ್ಡ್ ಒಂದು ರೀಚು ಮತ್ತು ಇನ್ನೊಂದು ನಂಬರ್ ಸೆವೆನ್ ಫೋರ್ ಒನ್ ಎನಿ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗಬೇಕಂದ್ರೆ ಸೆವೆನ್ ಫೋರ್ ಒನ್ ಈ ನಂಬರ್ ಬರ್ಕೊಳ್ಳಿ ಇನ್ನು ಕೆಲವರಿಗೆ ತುಂಬ ಅಲರ್ಜಿ ಆಗ್ತಾ ಇರುತ್ತೆ ಏನೇನೋ ಸ್ಕಿನ್ ಡಿಸೀಸ್ ಭಾಳ ಇರುತ್ತೆ ಅವರಿಗೆ ಒನ್ ತ್ರೀ ಒನ್ ಫೋರ್ ಡಬಲ್ ತ್ರೀ ಫೈವ್ ಓಕೆ ಇನ್ನು ಕೆಲವರು ಡಿಪ್ರೆಷನಿಗೆ ಹೋಗಿರ್ತೀವಿ ಸೊ ಅದಕ್ಕೆ ಚಾಂಟ್ ವರ್ಡ್ ಟುಗೆದರ್ ಡಿವೈನ್ ಇದು ಸೆಲ್ಫ್ ಲವ್ ಕೊಡುತ್ತೆ ಮತ್ತು ಡಿಪ್ರೆಷನಿಂದ ಹೊರಗೆ ತೆಗೆದು ನಮಗೆ ಸೆಲ್ಫ್ ಲವ್ ನಾವು ಹೇಗೆ ನಮ್ಮನ್ನು ನಾವು ಲವ್ ಮಾಡಬೇಕು ನಮ್ಮ ಬಗ್ಗೆ ನಾವು ಹೇಗೆ ಗಮನ ಕೊಡಬೇಕು ಅನ್ನೋದಕ್ಕೆ ಸಹಾಯ ಮಾಡುತ್ತೆ ಟುಗೆದರ್ ಡಿವೈನ್ ಓಕೆ ಇನ್ನು ನೆಕ್ಸ್ಟು ಮದುವೆಗೆ ಮದುವೆ ಆಗ್ತಾಯಿಲ್ಲ ಅನ್ ಅನ್ನೋರಿಗೆ ಸೊ ನೀವೇನು ಮಾಡಬೇಕು ವರ್ಡ್ ಸ್ವಿಚ್ ವರ್ಡ್ ಯಾವುದಂದರೆ ಡಿವೈನ್ ಬ್ರಿಂಗ್ ಪರ್ಫೆಕ್ಟ್ ಲವ್ ಇದನ್ನು ಮೂವತ್ತು ಸಲ ಬೆಳಗ್ಗೆ ರಾತ್ರಿ ಹೇಳಬೇಕು ಇದನ್ನು ಹೇಳೋ ಮುಂದೆ ನಿಮಗೆ ಯಾವುದು ದೇವರು ಇಷ್ಟ ನಿಮ್ಮದು ಮನಸ್ಸಲ್ಲಿ ಆ ದೇವ್ರನ್ನ ಮಾಡಿ ನಿಮ್ಮ ಕಣ್ಮುಂದೆ ಆ ಇರಬೇಕು ವರ್ಡನ್ನು ಇದು ಚಾಂಟ್ ಮಾಡಬೇಕು ನೀವು ಡಿವೈನ್ ಬ್ರಿಂಗ್ ಪರ್ಫೆಕ್ಟ್ ಲವ್ ಅಂತ ಓಕೆ ಸೊ ಇದು ನಿಮಗೆ ಮದುವೆಗೆ ವರ ಎಲ್ಲಿಂದ ಯಾವ ಸೈಡಿಂದಾದರೂ ಸರಿ ನಿಮಗೆ ಯಾವುದು ಪರ್ಫೆಕ್ಟ್ ಇರುತ್ತೋ ಅದನ್ನು ನಾನು ಕಳಿಸುವಂಥ ಡಿವೈನಿಗೆ ನೀವು ಪ್ರೇ ಮಾಡ್ತಿದ್ರೆ ಅವರು ಯಾವುದೋ ಒಂದು ಮೂಲಕ ನಿಮಗೆ ಮದುವೆ ಫಿಕ್ಸ್ ಆಗೋ ಚಾನ್ಸ್ ಇರುತ್ತೆ ನಿಮ್ಮ ಸೋಲ್ಮೆಟ್ ನಿಮ್ಮ ಲೈಫಲ್ಲಿ ಬರ್ತಾರೆ ಪರ್ಫೆಕ್ಟ್ ಲವ್ ಬರುತ್ತೆ ಓಕೆ ಸೊ ನಿಮಗೆ ನಂಬರ್ ಇದು ಸೆವೆನ್ ಟೂ ಫೈವ್ ಓಕೆ ಈ ನಂಬರ್ನ ನಿಮ್ಮದು ಬಾಡಿ ಲೆಫ್ಟ್ ಲೆಫ್ಟ್ ಪಾರ್ಟ್ ಮೇಲೆ ಬರ್ಕೊಳ್ಳಿ ಕೈ ಮೇಲೆ ತೊಡೆ ಮೇಲೆ ಎಲ್ಲಾದರೂ ಸರಿ ನಿಮ್ಮ ಹತ್ರ ರೋಸ್ ಕ್ವಾಟ್ ಇದ್ರ ಕ್ರಿಸ್ಟಲ್ ಇದ್ದರೆ ಅದನ್ನು ನಿಮ್ಮ ಹತ್ತಿರ ಇಟ್ಕೋಬೋದು ಇದು ಚಾಂಟ್ ಮಾಡುವಾಗ ಅದು ಇಲ್ಲ ಅಂದರೆ ಓಕೆ ಏನು ಪರವಾಗಿಲ್ಲ ಹಾಗೆ ಮಾಡಿ ಇನ್ನು ಇನ್ನೊಂದು ಒಂದು ನಿಮಿಷ ಇನ್ನು ಕೆಲವ್ರದ್ದು ಮನಸ್ತಾಪ ಆಗಿರುತ್ತೆ ಮನೆಯಲ್ಲಿ ಅತ್ತೆ ಸೊಸೆ ಚೆನ್ನಾಗಿಲ್ಲ ನಾದ್ನೀರು ಚೆನ್ನಾಗಿಲ್ಲ ಅವರು ಇವರು ಒಟ್ಟು ಜನರ ಜೊತೆ ನಮ್ಮದು ಸಂಬಂಧ ಚೆನ್ನಾಗಿರಬೇಕು ಅಂದರೆ ಡಿವೈನ್ ಟುಗೆದರ್ ಅಂತ ಚಾಂಟ್ ಮಾಡಬೇಕು ಓಕೆ ಇನ್ನು ಜಾಬಿಗೆ ಸ ಜಾಬ್ ಟ್ರೈ ಮಾಡ್ತಾ ಇರೋರು ನಿಮ್ಮದು ಬ್ರಿಂಗ್ ಡಿವೈನ್ ಚಾರ್ಮ್ ಜಾಬ್ ನೌ ಸಮ್ ಹೌ ಜಾಬ್ ಟ್ರೈ ಮಾಡ್ತಾ ಇರೋರಿಗೆ ಸ್ವಿಚ್ ವರ್ಡು ಬ್ರಿಂಗ್ ಡಿವೈನ್ ಚಾರ್ಮ್ ಜಾಬ್ ನೌ ಸಮ್ ಹೌ ಓಕೆ ಇದನ್ನು ಇಪ್ಪತ್ತೆಂಟು ಸಲ ಎಲ್ಲದೂ ಅಷ್ಟೇ ಇಪ್ಪತ್ತೆಂಟು ಸಲ ಮಾಡಬೇಕು ಇಪ್ಪತ್ತೆಂಟು ಸಲ ಯಾಕೆ ಮಾಡ್ಬೇಕಂದ್ರೆ ಎರಡು ಅಂದರೆ ಚಂದ್ರ ಮನಸ್ಸಿಗೆ ನಮ್ಮದು ಪ್ರಾಬ್ಲಮ್ಮಿಂದ ಶಾಂತಿ ಕೊಡೋದು ಓಕೆ ಎಂಟು ಅಂದರೆ ಶನಿ ನಮ್ದು ಯಾವುದೇ ಪ್ರಾಬ್ಲಮ್ ತೊಂದರೆ ಆಗ್ತಾಯಿದೆ ಅಂದರೆ ಶನಿದು ಜಾಸ್ತಿ ಎಫೆಕ್ಟ್ ಇದ್ದರೆ ತುಂಬ ಡಿಲೇ ಆಗ್ತಾ ಇರುತ್ತೆ ಸೊ ಶನಿ ಮತ್ತು ಚಂದ್ರ ಇಪ್ಪತ್ತೆಂಟು ಸಲ ನಾವು ಕೌಂಟ್ ಮಾಡಿದರೆ ಮೂವತ್ತು ಅಂದರೆ ಮೂರು ಮೂರು ಅಂದರೆ ಗುರುವಿನ ನಂಬರ್ ಸೊ ನಮಗೆ ಎಲ್ಲ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಗುರುನೇ ದಾರಿ ತೋರಿಸೋದು ಸೊ ಹಾಗಾಗಿ ಇಪ್ಪತ್ತೆಂಟು ಸಲ ಕಂಪಲ್ಸರಿ ಅದು ಅದಕ್ಕಿನ್ನೇ ನೀವು ಹೆಚ್ಚಿಗೆ ಎಷ್ಟು ಸಲ ಬೇಕಾದರೂ ಮಾಡ್ಬೋದು ಓಕೆ ಸೊ ಜಾಬಿಗೆ ಬ್ರಿಂಗ್ ಡಿವೈನ್ ಚಾರ್ಮ್ ಜಾಬ್ ನಾವು ಸಮ್ಹಾವ್ ಓಕೆ ನಂಬರ್ ನಿಮಗೆ ಒನ್ ಫೋರ್ ನೈನ್ ಒನ್ ಓಕೆ ನೀವು ಇದನ್ನು ನೀರಿನ ಬಾಟ್ಲು ಮತ್ತು ನಿಮ್ಮ ಪಿಲ್ಲೋ ಕೆಳಗೆ ಮತ್ತು ನಿಮ್ಮ ಬಾಡಿ ಮೇಲೆ ಇದು ಬಾಡಿ ಮೇಲೆ ಬರೀ ನಂಬರ್ಗಳಷ್ಟೇ ಬರ್ಕೊಳ್ಳಿ ವರ್ಡ್ಗಳೆಲ್ಲ ಬೇಡ ಸ್ವಿಚ್ ವರ್ಡ್ ಬೇಡ ಓಕೆ ಬರೀ ನಂಬರ್ ಸಾಕು ಯಾವ್ದು ಯಾವುದೇ ಪ್ರಾಬ್ಲಮ್ ಇಂದಾದರೂ ಸರಿ ಬರೀ ನಂಬರ್ಗಳು ಬರ್ಕೊಳ್ಳಿ ಓಕೆ ಇನ್ನು ಫೈನಾನ್ಸ್ ಪ್ರಾಬ್ಲಮ್ಗೆ ನಿಮಗೆ ಇನ್ನೊಂದು ಇದು ಹೇಳಿ ಸ್ವಿಚ್ ವರ್ಡು ರೀಚ್ ಒಂದು ಹೇಳಿದ್ದೆ ಫೈಂಡ್ ಕೌಂಟ್ ಡಿವೈನ್ ಒಂದು ನಂಬರ್ ಅದು ಬಿಟ್ಟರೆ ಮನಿಗೆ ಫೈನಾನ್ಸ್ ಪ್ರಾಬ್ಲಮ್ನಿಗೆ ಇನ್ನೊಂದು ಡಿವೈನ್ ಕೌಂಟ್ ಅಂತ ಓಕೆ ನೀವು ಎರಡರಲ್ಲಿ ಒಂದನ್ನು ಚಾಂಟ್ ಮಾಡ್ಬೋದು ಫೈಂಡ್ ಕೌಂಟ್ ಡಿವೈನನ್ನಾದರೂ ಚಾಂಟ್ ಮಾಡಿ ಇಲ್ಲ ಡಿವೈನ್ ಕೌಂಟ್ ಆದರೂ ಚಾಂಟ್ ಮಾಡ್ಬೋದು ಇನ್ನು ಕೆಲವ್ರದ್ದು ಮದುವೆ ಆಗಿದೆ ಓಕೆ ಫ್ರೆಂಡ್ ಇನ್ನು ಕೆಲವ್ರಿಗೆ ಮದುವೆ ಆಗಿ ಬ್ರೇಕಪ್ ಆಗಿರುತ್ತೆ ಅಥವಾ ಸರಿ ಇರಲ್ಲ ಸಂಬಂಧಗಳು ಹಸ್ಬೆಂಡ್ ವೈಫ್ ಮಧ್ಯೆ ಸೊ ಅಂಥದ್ದು ಸುಧಾರಣೆ ಆಗಬೇಕಂದ್ರೆ ಟೈನಿ ಲವ್ ಅಡ್ಜಸ್ಟ್ ಸ್ವಿಚ್ ವರ್ಡು ಮ್ಯಾರೇಜಲ್ಲಿ ಪ್ರಾಬ್ಲಮ್ ಇರೋರಿಗೆ ಟೈನಿ ಲವ್ ಅಡ್ಜಸ್ಟ್ ಇದನ್ನು ಟ್ವೆಂಟಿ ಏಯ್ಟ್ಸೆಲ್ಲ ಸಲ ಚಾಂಟ್ ಮಾಡಬೇಕು ನಂಬರ್ ನಿಮಗೆ ಸೆವೆನ್ ಝೀರೋ ಫೋರ್ ಡಬಲ್ ಸೆವೆನ್ ಒನ್ ನೈನ್ ಸೆವೆನ್ ಸೆವೆನ್ ಝೀರೋ ಫೋರ್ ಡಬಲ್ ಸೆವೆನ್ ಒನ್ ನೈನ್ ಸೆವೆನ್ ಅಷ್ಟೆ ಓಕೆ ನಾನು ನಂಬರ್ನ ಎರಡರಡು ಸಲ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಮತ್ತು ಇನ್ನು ಇನ್ನೊಂದು ನಿಮಗೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅವ್ರು ನಿಮಗೆ ಕೊಡ್ತಿಲ್ಲ ಅಂದರೆ ಸೊ ನಿಮಗೆ ಅವ್ರ ಮೇಲೆ ನಂಬಿಕೆ ಇದ್ದರೆ ಇಟ್ಸ್ ಓಕೆ ನೀವೇನು ಕೇಳೋದು ಬೇಡ ಈಗಿಲ್ಲ ಇನ್ಯಾವ ಇನ್ನು ಯಾವಾಗಾದರೂ ಅವ್ರು ಕೊಟ್ಟೆ ಕೊಡ್ತಾರೆ ಅನ್ನೋದು ನಂಬಿಕೆ ನಿಮಗಿದ್ರೆ ನೀವೇನು ರಿಸ್ಕ್ ತೊಗೊಳೋದು ಬೇಡ ಆದರೆ ನೀವು ಕೊಟ್ಟಿದ್ದೀರಿ ನಿಮಗೆ ವಾಪಸ್ ಬರ್ತಾ ಇಲ್ಲ ಅವ್ರು ಕೊಡ್ತಾ ಇಲ್ಲ ಅನ್ನೋದಿದ್ದರೆ ನಿಮಗೆ ನಂಬರ್ ಇದು ಸ್ವಲ್ಪ ನಂಬರ್ ದೊಡ್ಡದಿದೆ ಫ್ರೆಂಡ್ ಬರ್ಕೊಳ್ಳಿ ತ್ರೀ ಒನ್ ಏಯ್ಟ್ ಸಿಕ್ಸ್ ಒನ್ ಟು ಫೈವ್ ಒನ್ ಏಯ್ಟ್ ಸೆವೆನ್ ಒನ್ ಫೋರ್ ಓಕೆ ಇದನ್ನ ನಂಬರ್ನ ನೀವು ಬಾಡಿ ಮೇಲೆ ಬರ್ಕೊಳ್ಳಿ ಪೇಪರ್ ಮೇಲೆ ಬರ್ಕೊಳ್ಳಿ ಓಕೆ ಸೊ ಇದು ಸ್ವಿಚ್ ವರ್ಡು ಇದು ನಂಬರೆಲ್ಲ ನೋಡಿ ಟ್ರೈ ಮಾಡಿ ಬೇಗ ರಿಸಲ್ಟ್ ಸಿಗಲಿಲ್ಲ ಅಂತ ಬಿಡಬೇಡಿ ಕಂಪಲ್ಸರಿ ಮೂರು ತಿಂಗಳು ಮಾಡಲೇಬೇಕು ಅಷ್ಟರೊಳಗೆ ಅಷ್ಟೊಳಗೆ ಬೇಗ ಸಿಗೋರಿಗೂ ಸಿಗುತ್ತೆ ಸ್ವಲ್ಪ ಲೇಟಾದರೂ ಆಗ್ಬೋದು ಓಕೆ ಆದರೆ ನಂಬಿಕೆ ಇರಲಿ ಡಿವೈನ್ ಮೇಲೆ ನಂಬಿಕೆ ಇರಲಿ ಏಂಜಲ್ ಮೇಲೆ ನಂಬಿಕೆ ಇರಲಿ ಸೊ ನಿಮಗೆ ವರ್ಕ್ ಆಗೇ ಆಗುತ್ತೆ ಇದು ಓಕೆ ಫ್ರೆಂಡ್ಸ್ ಸೊ ನಿಮಗೆ ಹೆಲ್ಪ್ ಆದರೆ ನನಗೂ ಖುಷಿಯಾಗುತ್ತೆ ಸೊ ಯಾರಿಗಾದರೂ ಇದರಿಂದ ರಿಸಲ್ಟ್ ಬೇಗ ಬಂದವರು ಕಮೆಂಟ್ ಮಾಡಿ ತಿಳಿಸ್ಬೋದು ಓಕೆ ಬಾಯ್